ಬಾಗಲಕೋಟೆ ಬಾದಾಮಿಯಲ್ಲೇ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಬೆಂಬಲಿಗರು ಎಲ್ಲ ಆಗಮಿಸ್ತಾ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಈ ಸಿದ್ದರಾಮಯ್ಯ ಏನಲ್ಲಿ ಹೋಗ್ಬಿಡ್ತಾರಾ ಅಂತ ನೀವು ಕೇಳಬಹುದು ಓಕೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರ ಅಭಿಮಾನಿಗಳು ಮತ್ತೊಮ್ಮೆ ಬಾದಾಮಿ ಎಂಬ ಪೋಸ್ಟರ್ ಪ್ರದರ್ಶನ ಕೂಡ ಅಲ್ಲಿ ಆಗ್ತಾ ಇದೆ 300 ಕ್ಕೂ ಹೆಚ್ಚು ವಾಹನಗಳಲ್ಲಿ ಬೆಂಬಲಿಗರು ಬಂದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೆ ಅವರ ಅಭಿಮಾನಿಗಳು ಬಂದಿದ್ದಾರೆ ಬಾಗಲಕೋಟೆಯ ಬಾದಾಮಿಯಲ್ಲೇ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ಅಭಿಮಾನಿಗಳ ಬೆಂಬಲಿಗರ ಒತ್ತಾಯ ಸಹಜವಾಗಿ ಅಭಿಮಾನಿಗಳಿದ್ದಾಗ ಅವರ ಒಂದು ರಿಕ್ವೆಸ್ಟ್ ಗಳನ್ನು ಇಡ್ತಾರೆ ಮನವಿಗಳನ್ನು ಮಾಡ್ಕೊಳ್ಳುತ್ತಾರೆ ಆದರೆ ಈಗ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಆಗಿದೆ ಈಗಾಗಲೇ ಅಲ್ಲಿ ಒಂದು ವಾರ್ ರೂಮ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಹಳ ತ್ವರಿತಗತಿಯಲ್ಲಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೋಲಾರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಗು ಹೋಗುಗಳನ್ನು ವಿಚಾರಿಸ್ತಾ ಇದ್ದಾರೆ ಬಹಳ ಜಾಗರೂಕರಾಗಿದ್ದಾರೆ ನೋಡ್ತಾ ಇದ್ದೀರಲ್ಲ ದೃಶ್ಯದ ಎಡಭಾಗದಲ್ಲಿ ಒಬ್ಬ ಅಜ್ಜಿ ಬಂದಿದ್ದಾರೆ ಸುಮಾರಷ್ಟು ಮಹಿಳೆಯರು ಇದ್ದಾರೆ ವೃದ್ಧರಿದ್ದಾರೆ ಯುವಕರಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರ ಫೋಟೋ ಕೂಡ ಪ್ರದರ್ಶನ ಆಗ್ತಾ ಇದೆ ಸಿದ್ದರಾಮಯ್ಯ ಅಂತ ಬರ್ಕೊಂಡಿದೆ ನೋಡ್ತಾ ಇದ್ದೀರಲ್ಲ ಮತ್ತೊಮ್ಮೆ ಬಾದಾಮಿ ಬಾದಾಮಿಗೆ ಬನ್ನಿ ನೀವು ಅಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ಒಂದು ಒತ್ತಾಸೆ ಓಕೆ ವೆರಿ ಇಂಟ್ರೆಸ್ಟಿಂಗ್ ನಿಜಗುಂಡ ಮಠಪತಿ ನನ್ನ ಸಹೋದ್ಯೋಗಿ ಬಾಗಲಕೋಟೆ ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಗುಂಡ ಇದು ಶಾಕಿಂಗ್ ಆ ಎಕ್ಸ್ಪೆಕ್ಟೆಡ್ ಆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಾದಾಮಿಯಿಂದ ಸ್ಪರ್ಧಿಸಬೇಕಂತೆ ಇಲ್ಲಿವರೆಗೂ ಇಲ್ಲದೇ ಇರುವಂಥ ಒತ್ತಾಯ ಈಗ ಸಡನ್ ಆಗಿ ಯಾಕಾಗಿದೆ ಅದು ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ ಮೇಲೂ ಕೂಡ ಈ ಬೆಳವಣಿಗೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಅಂತೀರಿ ಖಂಡಿತ ರಾಘವ ಸೂರ್ಯ ಮಾಜಿ ಸಿಎಂ ಹಾಗೂ ಬಾದಾಮಿ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಾದಾಮಿಯಿಂದಲೇ ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಮತದಾರರ ಅದರಲ್ಲೂ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ನಿನ್ನೆ ತಡರಾತ್ರಿವರೆಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಮನವೊಲಿಸಿ ಮತ್ತೊಮ್ಮೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು ಅನ್ನೋ ಒಂದು ಒತ್ತಾಸೆದ ಮೇರೆಗೆ ಬೆಂಗಳೂರಿನತ್ತ ಸುಮಾರು 300 ಕ್ಕೂ ಹೆಚ್ಚು ಬಾದಾಮಿ ವಿಧಾನಸಭಾ ಕ್ಷೇತ್ರದ ಏನು ಸಿದ್ದರಾಮಯ್ಯನವರ ಅಭಿಮಾನಿಗಳಿದ್ದಾರೆ ಅವರು ಹೊರಟಿರ್ತಕ್ಕಂಥದ್ದು ಇವತ್ತು ಬೆಂಗಳೂರಿನ ಸಿದ್ದರಾಮಯ್ಯನವರ ಮನೆಯ ಮುಂದೆ ಅವರನ್ನ ಮನವೊಲಿಸುವ ಕೆಲಸಕ್ಕೆ ಮುಂದಾಗ್ತಿರ್ತಕ್ಕಂಥದ್ದು ಯಾಕೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತಕ್ಕಂತ ಒಂದು ಒತ್ತಾಯವನ್ನ ಈ ಒಂದು ಬಾದಾಮಿ ಕ್ಷೇತ್ರದಿಂದ ಓಕೆ ಅವರ ಅಭಿಮಾನ ಪ್ರೀತಿ ಬೆಂಬಲ ಎಲ್ಲ ಸಹಜ ಇದಕ್ಕೆ ಸಿದ್ದರಾಮಯ್ಯನವರಿಂದ ಏನಾದ್ರೂ ರೆಸ್ಪಾನ್ಸ್ ಸಿಕ್ಕಿದೆಯಾ ಅವರಿಗೆ ಎಲ್ಲ ಒಂದು ಕಡೆ ರಾಘವ ಸೂರ್ಯ ಏನಂತಂದ್ರೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧಿಸಬೇಕು ಕೋಲಾರದಲ್ಲಿ ಎಲ್ಲ ರೀತಿಯಾದ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಯಾಕಂತಂದ್ರೆ ರಾಜ್ಯ ನಾಯಕರಾಗಿರೋದ್ರಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಮ್ಮದೇ ಆದ ರಾಜ್ಯದಲ್ಲಿ ಒಂದು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು ಹೀಗಾಗಿ ಅವರಿಗೆ ಎಲ್ಲ ಒಂದು ಕಡೆ 2 ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧಿಸತಕ್ಕಂಥ ಒಂದು ಅವಕಾಶ ಲಭಿಸಬಹುದು ಅಂತಕ್ಕಂಥ ಒಂದು ಆಸೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಮತದಾರರದಾಗಿದೆ ಅಲ್ಲಿ ಕೋಲಾರದಿಂದಲೂ ಸ್ಪರ್ಧಿಸಲಿ ಆದ್ರೆ ಬಾದಾಮಿಯಿಂದಲೂ ಸ್ಪರ್ಧಿಸಿ ನಮಗೆ ಈ ಒಂದು ಕ್ಷೇತ್ರದ ಬಾದಾಮಿ ಬನಶಂಕರಿ ಯಾಕಂತಂದ್ರೆ ಕಳೆದ ನಾವು 2018 ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶವನ್ನು ತಗೊಂಡಾಗ ಚಾಮುಂಡೇಶ್ವರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೋಲುಂಡರು ಇಲ್ಲಿ ಬಾದಾಮಿಯ ಬನಶಂಕರಿ ದೇವಿ ಸಿದ್ದರಾಮಯ್ಯನವರಿಗೆ ಒಂದು ರಾಜಕೀಯ ಪುನರ್ಜನ್ಮವನ್ನ ನೀಡಿದ್ದಾಳೆ ಹೀಗಾಗಿ ಬಾದಾಮಿ ಕ್ಷೇತ್ರದಿಂದ ಮತ್ತೊಮ್ಮೆ ಆಯ್ಕೆಯಾಗಿ ರಾಜ್ಯದ ಸಿಎಂ ಆಗ್ಬೇಕು ಅಂತಕ್ಕಂತ ಒಂದು ಕನಸು ಈ ಒಂದು ಕ್ಷೇತ್ರದ ಜನರದ್ದಾಗಿದೆ ಹೀಗಾಗಿ ಶತಾಯ ಗತಾಯ ಕೊನೆಯ ಹಂತದಲ್ಲಾದರೂ ಕೂಡ ಅವರನ್ನ ಮನವೊಲಿಸಿ ಕೋಲಾರದಿಂದ ಸ್ಪರ್ಧಿಸಿದ್ರು ಓಕೆ ಇಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಬರೀ ನಾಮಪತ್ರ ಸಲ್ಲಿಸಿ ಹೋದ್ರೆ ಸಾಕು ನಾವು ಗೆಲ್ಲಿಸ್ತಿರ್ತೀವಿ ಅಂತಕ್ಕಂತ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಕಳೆದ 4.5 ವರ್ಷಗಳಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಾದಾಮಿಯಲ್ಲಿ ಮಾಡಿರ್ತಕ್ಕಂತ ಅಭಿವೃದ್ಧಿ ಪರ ಕಾರ್ಯಗಳ ಮುಖಾಂತರ ಅವರು ಗೆಲ್ತಾರೆ ಅಂತಕ್ಕಂತ ಒಂದು ಒತ್ತಾಯ ಥ್ಯಾಂಕ್ ಯು ನಿಜಗುಣ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ
ನೋಡಿ ಪೊಲಿಟಿಕ್ಸ್ ಅಲ್ಲಿ ಏನು ಬೇಕಾದರೂ ಆಗುತ್ತೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋ ಮಾತಿದೆ ಟೂ ಪ್ಲಸ್ ಟೂ ಇಸ್ ನಾಟ್ ಈಕ್ವಲ್ ಟು ಫೋರ್ ಅನ್ನೋ ಮಾತುಗಳನ್ನು ನಾವೆಲ್ಲ ಬಳಸ್ತಾ ಇರ್ತೇವೆ ಆದರೆ ಸಿದ್ದರಾಮಯ್ಯವರು ಅಯ್ಯೋ ಬಾದಾಮಿ ತುಂಬ ದೂರ ರೀ ನಾವಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳಿದರು ಅಂದರೆ ಅಥವಾ ಇದು ಒನ್ ಆಫ್ ದ ಸ್ಟ್ರಾಟಜೀಸ ಗೊತ್ತಿಲ್ಲ ಒಬ್ಬರಿಗೆ ಒಂದೇ ಕಡೆ ಟಿಕೆಟ್ ಕೊಡಬೇಕು ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇರುವಾಗ ಅಂದರೆ ಅವರ ಪಕ್ಷದಲ್ಲಿ ಅವರ ಪಾಳೆಯದಲ್ಲಿ ಇದು ಯಾವ ಬೆಳವಣಿಗೆಯನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ನೋಡಬೇಕು ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ